ಹಾಯ್, ಜೀ ಕನ್ನಡ ವಾಹಿನಿ ವೀಕ್ಷಕರಿಗೆಲ್ಲ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸೆ ಯಾರಿಗಿಲ್ಲ? ಆಸೆ, ಈ ಆಸೆ ಇಡೀ ಜಗತ್ತನ್ನೇ ಸೆಳೆಯೋ ಒಂದು ಮಾಯಾ ಜಿಂಕೆ. ಈ ಜಿಂಕೆ ಬೆನ್ನಿಂದೆ ಪ್ರತಿಯೊಬ್ಬರು ಓಡ್ತಾನೆ ಇರ್ತಾರೆ. ಸೀತೆ ಆ ಮಾಯಾ ಜಿಂಕೆ ಮೇಲೆ ಆಸೆ ಪಡೆದೇ ಇದ್ದಿದ್ರೆ ರಾಮಾಯಣ ನಡೀತಾ ಇರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಕನಸು ಕಾಣದೇ ಇದ್ದಿದ್ರೆ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಪ್ರಪಂಚದ ಈ ವಿಜ್ಞಾನಿಗಳು ಆಸೆ ಪಡೆದೇ ಇದ್ದಿದ್ರೆ ಕಾರ್, ಏರೋಪ್ಲೇನ್, ಬೈಕ್, ಕಂಪ್ಯೂಟರ್ ಅಷ್ಟೇ ಯಾಕೆ? ನಾವು ನೀವೆಲ್ಲ ಮೀಟ್ ಮಾಡ್ತಿದ್ದೀವಲ್ಲ, ಈ ಟಿ ವಿ ಕೂಡ ಇರ್ತಾರಿಲ್ಲ. ಹೀಗೆ ಪ್ರತಿ ಒಬ್ಬರು ಒಂದಲ್ಲ ಒಂದು ರೀತಿ ಆಸೆನ ಇಟ್ಕೊಂಡಿರ್ತೀವಿ. ಆ ಆಸೆಗಳಿಗೆ ದೋಣಿಯಾಗಿ ದಡ ಮುಟ್ಟಿಸೋದೇ ಈ ಕಾರ್ಯಕ್ರಮ. ನಾನಿರುವುದೇ ನಿಮಗಾಗಿ. ಅಂದಾಗೆ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಿರ್ಬೋದು, ಇಷ್ಟೊಂದು ಆಸೆಗಳನ್ನ ನಾವು ಹೇಗಪ್ಪ ಸೆಲೆಕ್ಟ್ ಮಾಡ್ತೀವಿ ಅಂತ. ಜನ ಅಂತೂ ತಮ್ಮ ಆಸೆಗಳನ್ನ SMS ಮೂಲಕ, ಟೆಲಿಫೋನ್ ಮೂಲಕ, ಇಮೇಲ್ ಮೂಲಕ, ವಿಡಿಯೋ ಕ್ಲಿಪ್ಸ್ ಮೂಲಕ ಕಳಿಸ್ತಾನೆ ಇದ್ರು. ಲಕ್ಷ ಲಕ್ಷಾಂತರ ಜನ. ಆ ಆಸೆಗಳಲ್ಲಿ ನಾನು ಸೆಲೆಕ್ಟ್ ಮಾಡಿದ ಆಸೆ ಯಾವ್ದು ಗೊತ್ತಾ? ಯಾರ ಆಸೆ ಅವ್ರ ಜೀವನನ ಬದಲಾಯಿಸುತ್ತೋ ಅಂತ ಒಂದು ಆಸೆನ ಆಯ್ಕೆ ಮಾಡಿ, ಯಾಕಂದ್ರೆ ಅದು ನನ್ನ ಹೃದಯನ ಮುಟ್ತು. ಮೊದಲನೇದಾಗಿ ಆಯ್ಷಾ. ಈ ಹುಡುಗಿ ಅಂತೂ ತುಂಬ ತುಂಬ ಮುದ್ದು. ಅದೆಷ್ಟು ಉತ್ಸಾಹ, ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾಳೆ. ಬನ್ನಿ, ಆಯ್ಷಾ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸರ್ ಆಯಿಷಾ, ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್, ಕಿದ್ವಾಯಿಯಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂತಿದ್ದೀನಿ. ಮಗಳಿಗೆ ಜ್ವರ ಬಂದಿತ್ತು ಅಂತ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಆ ಡಾಕ್ಟ್ರು ನಮಗೆ ಒಳಗಡೆ ಕರೆದುಬಿಟ್ಟು ಹೇಳಿದರು, ಈ ಥರ ನಿಮ್ಮ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ನಾವು ಭಾಳ ಕಷ್ಟದಲ್ಲಿದ್ದೀವಿ, ನನಗೆ ಇನ್ನೊಬ್ಬ ಮಗಳಿದ್ದಾಳೆ, ಅವಳು ವಿದ್ಯಾಭ್ಯಾಸ ಇವ್ರದ್ದು ಭಾಳ ನಮ್ಗೆ ತೊಂದರೆ ಆಗ್ತದೆ. ಇಲ್ಲಿಗೆ ಮುಗಿದಿಲ್ಲ ನಮ್ಮ ಟ್ರೀಟ್ಮೆಂಟ್, ಇನ್ನೂ 5 ವರ್ಷ ಬರ್ತಾ ಇರಬೇಕು, ನಾವು ಹೋಗ್ತಾ ಇರಬೇಕು. ನಮ್ಮ ಗಂಡ ಹೆಂಡತಿರು ಇಬ್ಬರು ಪ್ರಯತ್ನ ಏನಂದರೆ, ನಮ್ಮಿಬ್ಬರು ಅನ್ನೋದು ಅವರಿಬ್ಬರೇ ಇರೋದು. ನಮ್ಮ ಕೈಲಾದಷ್ಟು ನಾವು ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ನಾವು ನೋಡ್ಕೊತಾ ಇದ್ದೀವಿ. ಮುಂದಿನ ದೇವರು ನಮ್ಗೆ ಹಿಂಗೆ ಶಕ್ತಿ ಕೊಡಲಿ ಅಂತ ಅಂತೇಳಿ ನಮ್ಮ ಮಕ್ಕಳಲ್ಲಿ ಕೇಳ್ಕೊತೀವಿ, ದೇವರಲ್ಲಿ ಕೇಳ್ಕೊತೀನಿ. ರಕ್ತದ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ನ ಬಳತೆ ಅಂದೇಳಿ ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆಯಾಗಿ ಬಂದಳು. ಅವಳು ಬಂದಾಗ ರಕ್ತ ಹೀನತೆ ಆಗಿತ್ತು, ಜ್ವರ ಬರ್ತಾ ಇತ್ತು, ಮತ್ತು ರಕ್ತಸ್ರಾವ ಆಗಿತ್ತು. ನಾವು ರಕ್ತ ತಪಾಸಣೆ ಮತ್ತು ಬೋನ್ ಮ್ಯಾರೋ ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನು ಮಾಡಿದಾಗ ಅವಳಿಗೆ ರಕ್ತದ ಕ್ಯಾನ್ಸರ್ ಅಂದರೆ ಅಕ್ಯೂಟ್ ಲಿಂಬೋಬ್ಲಾಸ್ಟ್ ಲಿಕೀಮಿಯಾ ಅನ್ನೋ ಕಾಯಿಲೆಯಿಂದ ಬಳತ ಅಂತ ಗೊತ್ತಾಯಿತು, ಡಯಾಗ್ನೋಸ್ ಆಯಿತು. ನಾರ್ಮಲ್ ಸೆಲ್ಸ್ ಮೇಲೂ ಎಫೆಕ್ಟ್ ಇರ್ತದೆ, ಮತ್ತು ಕ್ಯಾನ್ಸರ್ಸ್ ಎಫೆಕ್ಟ್ ಇರ್ತದೆ. ಆವಾಗ ರಕ್ತದ ಕೌಂಟ್ಸ್ ಬ್ಲಡ್ ಕೌಂಟ್ಸ್ ಕಡಿಮೆ ಆಗ್ತದೆ, ಅದು ರಕ್ತ ಹೀನತೆ ಆಗ್ಬೋದು, ರಕ್ತ ಕೌಂಟ್ಸ್ ಕಡಿಮೆ ಆಗುತ್ತೆ, ಬ್ಲೀಡಿಂಗ್ ಆಗ್ಬೋದು. 2 ವರ್ಷ ನಾವು ಟ್ರೀಟ್ಮೆಂಟ್ ಕೊಟ್ಟು ಈ ಅಕ್ಯೂಟ್ ಬ್ಲಾಸ್ಟ್ಗೆ 3 ವರ್ಷ ನಾವು ಫಾಲೋ ಮಾಡ್ತೀವಿ. ಯಾಕಂದರೆ 100ರಲ್ಲಿ 10ರಿಂದ 15 ಮಕ್ಕಳಿಗೆ ಕಾಯಿಲೆ ಮರುಕಳಿಸುವ ಸಾಧ್ಯತೆ ಇದೆ. ಕಲ್ತಿದ್ದನ್ನ ಬೇರೆಯವ್ರ ಎದುರುಗಡೆ ಪ್ರದರ್ಶನ ಮಾಡಬೇಕು. ನನ್ನಂತೆ ದುಬ್ಬರಿರೋರು ಸಂತೋಷ ಪಡೋದನ್ನ ನೋಡಿ ನಾನು ಸಂತೋಷ ಪಡಬೇಕು. ನಮಸ್ಕಾರ.
ಆಯಿಷಾ ಬಗ್ಗೆ ಗೊತ್ತಾದ ತಕ್ಷಣ ನಾವು ಹೋಗಿ ಆಕೆನ ಹಾಸ್ಪಿಟಲ್ ಮೀಟ್ ಮಾಡಿದೆ. ಇನ್ನೊಂದು ಸರ್ಪ್ರೈಸಿಂಗ್ ಏನು ಗೊತ್ತಾ, ಅವತ್ತು ಆ ಹುಡುಗಿ ಬರ್ತದೆ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ to you Aisha, happy birthday to you. ಇವಾಗ ನಿಂಗೆ ಒಂದು ಸರ್ಪ್ರೈಸ್. ಏನು ಏನು ಹೇಳು, ಏನು ಸರ್ಪ್ರೈಸ್ ಗೊತ್ತಿಲ್ವಾ? ನೀನೇ ಹೇಳಿದಾರ ನೀನು ಮ್ಯಾಜಿಕ್ ಶೋ ಮಾಡಬೇಕು ಅಂತ. ಹಾಂ, ನಿನಗೋಸ್ಕರ ಒಂದು ಸರ್ಪ್ರೈಸು. ಅವ್ರು ಮ್ಯಾಜಿಕ್ ಟೀಚರ್ ಕರ್ಕೊಂಬಂದಿದ್ದೀನಿ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ, ನೀ ಎಲ್ರಿಗೂ ಮ್ಯಾಜಿಕ್ ಮಾಡ್ಬೋದು. ಓಕೆ? ನಮ್ಮದೇ ಕನಸಿನ ಲೂಟಿ ಬನ್ನಿ ಮಾಡೋಣ. ಹಾ ತೇಜು ಅವರೇ, ನೀವು ಎಷ್ಟು ಬೇಗ ಟ್ರೈನ್ ಮಾಡ್ತೀರೋ, ಟ್ರೈನ್ ಮಾಡಿದ ತಕ್ಷಣ ಇವ್ರನ್ನೆಲ್ಲ ಕರ್ಕೊಂಡು ಆಯಿಷಾ ಹತ್ರದಿಂದ ಒಂದು ಮ್ಯಾಜಿಕ್ ಶೋ ನಮ್ಮ ಸ್ಟುಡಿಯೋದಲ್ಲಿ. ಓಕೆ? ಎಲ್ರೂ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ, ಯಾರು ಮ್ಯಾಜಿಕ್ ಮಾಡ್ತಾರೆ ಅವತ್ತು ಬಂದು ನೋಡಿ. ಓಕೆ? ಆಲ್ ದಿ ಬೆಸ್ಟ್. ನಾನಿರುವುದೇ ನಿಮಗಾಗಿ, ಇವಾಗ ನಾನು ಆಯಿಷಾ ಪೇರೆಂಟ್ ಜೊತೆ. ಆಯಿಷಾ ತಂದೆ, ಅವ್ರ ತಾಯಿ, ಅವ್ರ ಅಕ್ಕ. ನಿಮ್ಮ ಮಗಳಲ್ಲಿ ನಿಮ್ಗೆ ತುಂಬ ಇಷ್ಟವತ್ತಿಗೆ? ಅವಳು ನಗು ಸರ್, ಅವ್ಳು ಮಾಡ್ತಾ ಇರೋದು ಕಲೆ, ಅವ್ಳು ಓದ್ತಿದ್ದು ಸರ್ ಚೆನ್ನಾಗಿ. ಮೊದಲಿಂದ ಅವಳು ಎಜುಕೇಟೆಡ್ ಇದ್ದು ಸರ್, ಚೆನ್ನಾಗಿ ಎಜುಕೇಟೆಡ್. ಚೆನ್ನಾಗಿ ಓದ್ತಿದ್ಲ? ಚೆನ್ನಾಗಿ ಓದ್ತಿದ್ನು ಸರ್, ಸ್ಕೂಲೆಲ್ಲ ಚೆನ್ನಾಗಿ ಕೂಡ ಓದ್ತಿದ್ದು ಅವಳು, ಎಲ್ಲ ಚೆನ್ನಾಗಿ ಮಾಡ್ತಿದ್ಲು ಸರ್, ಆಟ ಪಾಠ ಎಲ್ಲದರ. ಆದರೆ ಇರ್ತಾ ಇರ್ತಾ ನಮ್ಗೆ ಒಂದ್ಸಲ ಈ ಥರ ಜ್ವರ ಬಂತು ಸರ್ ಅವಳಿಗೆ. ಬಂದಾಗ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿದ್ರು ಸರ್, ಸ್ವಲ್ಪ ಟೈಫಾಯ್ಡ್ ಜ್ವರ ಬಂತು ಅವಳಿಗೆ. ಟ್ರೀಟ್ಮೆಂಟ್ ಮಾಡಿದ್ರು ಸ್ವಲ್ಪ ಕಮ್ಮಿ ಆಯ್ತು ಸರ್. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಬಂತು ಅವಳಿಗೆ. ಬಂದಾಗ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದ್ರು ಸರ್ ದಾವಣಗೆರೆಯಲ್ಲಿ. ಟೆಸ್ಟ್ ಮಾಡಿದಾಗ ಈ ಥರ ಅಂತ ನಾನು ಹೋಗಿರಲಿಲ್ಲ, ನಮ್ಮ ಮಿಸ್ಸಸ್ ಕರ್ಕೊಂಡು ಹೋಗಿದ್ರು ಅವಳು ನನ್ನ ಮಗಳನ್ನ. ಬಂದು ನನಗೆ ಈ ಥರ, ನಾನು ಅಂಗಡಿಯಲ್ಲಿ ಕೂತಿದ್ದೆ ಸರ್, ಬಂದು ಈ ಥರ ಅಂದರೆ ಈ ಥರ ನನ್ನ ಮಗಳಿಗೆ ಈ ಥರ ಈ ಬ್ಲಡ್ ಕ್ಯಾನ್ಸರ್ ಅಂತ ದಾವಣಗೆರೆ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ನಾವು ಅಂದಾಗ ನನಗೆ ಒಂಥರ ಭೂಮಿನೇ ಬಿರುದಂಗೆ ಆಗ್ಬಿಡ್ತು. ಏನಪ್ಪ ಈ ಥರ ಕಾಯಿಲೆ ನಮ್ಮ ಮಗಳಿಗೆ ಬಂತಲ್ಲ, ನಾವು ಏನು ಪಾಪ ಮಾಡಿದ್ದು, ಪುಣ್ಯ ಮಾಡಿದ್ವಿ, ನಾವು ತಮ್ಮಂಥ ಬಡವರಿಗೆ ಬರ್ಬೇಕು ಈ ಕಾಯಿಲೆ ಅಂತ. ಬಟ್ ನಿಮ್ಮಿಬ್ರಿಗೆ ಅದು ಹೆಂಗೆ ಫೇಸ್ ಮಾಡೋ ಶಕ್ತಿ ಕೊಟ್ಟರು ಆ ದೇವರು ಅಂತ? ಯಾರಿಗೂ ಬರಬಾರ್ದು ಸರ್ ಅಂತ ಕಷ್ಟ, ಪ್ರಪಂಚದಲ್ಲಿ ಯಾವ ವೈದ್ಯರಿಗೂ ಬರಬಾರ್ದು ಸರ್ ಅಂತ ಸಿಚುಯೇಷನ್ಗಳು. ನಾವು ಬದುಕೋ ಏನೋ ಒಂಥರ, ನಾವು ಲೈಫಲ್ಲಿ ಓದಂಗೆ ಎಲ್ಲ ಕಳ್ಕೊಂಡಂಗೆ ಅನ್ಕೊಂಬಿಟ್ಟೆ ಸರ್. ನಮ್ಗೆ ಇರೋದು ಎರಡು ಅಂದರೆ ಇವರೇ ಸರ್ ಆಸ್ತಿ, ಇಬ್ಬರು ಮಕ್ಕಳು. ನಮ್ಮ ಮಿಸ್ಸಸ್ ಬಂದಾಗ ನಮ್ಗೆ ಈ ಥರ, ನನ್ನ ಮಗಳಿಗೆ ಈ ಥರ ಬ್ಲಡ್ ಕ್ಯಾನ್ಸರ್ ಅಂದಾಗ ನಾವು ಲೈಫೇ. ಸಾಮಾನ್ಯವಾಗಿ ಮಕ್ಕಳಿಗೊಂದು ಫ್ರೆಂಡ್ ಗ್ರೂಪ್ ಅಂತ ಇರುತ್ತೆ, ಅವಾಗ ಏನಾಗುತ್ತೆ, ಯಾವುದೇ ಸಾಮಾನ್ಯವಾಗಿ ಇದಾದ್ರೂ ಸ್ವಲ್ಪ ಮಕ್ಕಳಿಗೊಂದು ಒಂದು ಒಂಥರ ಕಾಂಪ್ಲೆಕ್ಸ್ ಫೀಲ್ ಆಗುತ್ತೆ. ಬಟ್ ಮಗುಗೆ ನೀವು ಹೆಂಗೆ ಮಗುಗೆ ಗೊತ್ತಾಯಿತು, ಇಲ್ಲ ನೀವು ಹೆಂಗೆ ತಿಳಿಸಕ್ಕೆ ಹೋದ್ರಿ? ನಾವು ಮಗಳಿಗೆ ಹೇಳಿಲ್ಲ ಸರ್. ಅವ್ರ ಮಗಳಿಗೆ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಬಂದು 2-3 ತಿಂಗಳ ತನಕ ಆದರೂ ಗೊತ್ತಾಗಿಲ್ಲ ಸರ್ ಅವ್ರಿಗೆ ಇದು ಕಾಯಿಲೆ ಇದೆ ಅಂತಂತೇಳಿ. ನಿನಗೆ ಬೆಂಗಳೂರು ತೋರಿಸ್ತೀವಂತಮ್ಮ ಅಂತಂತೇಳಿ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡ್ತೀವಿ ಸರ್. ನಾವು ಅಡ್ಮಿಟ್ ಆದಾಗ ನೇಲಿಲ್ಲಮ್ಮ, ಒಂದು 2-3 ದಿನ, ಒಂದು ವಾರ ಅಂತ ಅಂದ್ರು. ಇಲ್ಲಿ ಬಂದಾಗ ನಮ್ಗೆ ಇದು ಇಷ್ಟು 6 ತಿಂಗಳಾಗ್ತದೆ, 4 ಕೋರ್ಸ್ ಇದು, ಈ ಥರ ಇಷ್ಟಿಷ್ಟು ಟ್ರೀಟ್ಮೆಂಟ್ ಖರ್ಚಾಗ್ತದೆ ಅಂತ ಹೇಳಿದ್ರು ಸರ್ ನಮಗೆಲ್ಲ. ಅವ್ಳಿಗೆ ಆಮೇಲೆ ಅಂತ ಸ್ವಲ್ಪ ತಿಳುವಂತಿಕೆಗಳು ಇದ್ದಾಳೆ ಸರ್, ಆಮೇಲೆ ಅವ್ಳಿಗೆ ಗೊತ್ತಾಯ್ತು ನನಗೆ ಈ ಕಾಯಿಲೆ ಇದೆ ಅಂತಂತ ಹೇಳಿ. ಸರ್ ಗೊತ್ತಾದ್ಮೇಲೆ ಈಗ ಏನಂತಮ್ಮ ಮಗು ನಿಮಗೆ? ಅವಳಿಗೆ ಗೊತ್ತಾದಾಗ ಅವಳು ಮನೆಗೆ ಹೋಗೋಣ ಅಂತ ಹಠ ಹಿಡಿದ್ಲು. ಮತ್ತು ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ, ಅವಳಿಗೆ ಕೌನ್ಸಿಲಿಂಗ್ ಮಾಡಿದರು, ಮನೆಗೆ ಹೋಗಬಾರ್ದು, ಆರೋಗ್ಯ ಮಾಡ್ಕೊ, ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಮತ್ತು ಸಿಸ್ಟ್ರುಗಳು ಡಾಕ್ಟ್ರುಗಳು ತುಂಬ ಸಹಕಾರ ಕೊಟ್ಟರು. ಆಮೇಲೆ ನಾವುಗಳು ಅವಳು ಖರ್ಚಿಗೆ ಬಂದು ಬಳಗ ಮತ್ತು ಸ್ನೇಹಿತರ ಹತ್ರ ಎಲ್ಲ ಕಷ್ಟ ಹೇಳ್ಕೊಂಡ್ಬಿಟ್ಟು ಈ ಥರ ಇದೆ ಅಂತ ಸಹಾಯ ಪಡೆದು. ಏನು ತುಂಬ ಗೊತ್ತಾದ್ಮೇಲೆ ಹಿಂಗೆಲ್ಲ ಆಗೋಗಿದ್ದೀರಾ, ಏನಾದ್ರು ಫೀಲ್ ಬಂದಿಲ್ಲ, ಸ್ವಲ್ಪ ಕೊರಗ್ಬಿಡ್ತಾ ಮಗು ಇಲ್ಲ ಇಲ್ಲ ಮನೆಗೆ ಹೋಗ್ಬಿಡೋಣ ಅಂತ ಹಠ ಮಾಡ್ಕೊಂಡ್ಳು. ಅವಳು ಒಳಗೆ ಅವಳು ಕೊರಗಿದ್ದಾಳೆ, ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ, ಇಲ್ಲಿದ್ರೆ ಕಷ್ಟ ಅಂತ ಅವಳು ಹಂಗೆ ಅಂದ್ಕೊಂಡಿದ್ದಾಳೆ. ಅಕ್ಕನಾಗಿ ನಿನ್ನ ತಂಗಿ ಬಗ್ಗೆ ಏನು ತುಂಬ ಇಷ್ಟ? ಅವಳು ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿರ್ತಾಳೆ, ಫ್ರೆಂಡ್ಲಿ ಆಗಿರ್ತಾಳೆ, ಕ್ಲೋಸ್ ಆಗಿರ್ತಾಳೆ.
ಒಂದು ಮಗು ಈ ಥರ ಆಗಿದೆ ಅಂತ ಗೊತ್ತಾಗ ಸಮ್ ಪೇರೆಂಟ್ಸ್ ಅಂದರೆ ಎಲ್ಲರೂ ಅಲ್ಲ, ಕೆಲವ್ರು ಏನು ಮಾಡ್ತಾರೆ ಸ್ವಲ್ಪ ಈ ಥರ ಕಾಯಿಲೆ ಬಂದ ತಕ್ಷಣ ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಆದರೆ ನೀವು ಅವಾಯ್ಡ್ ಮಾಡ್ದೇ ಆ ಮಗು ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅಂಥ ಪೇರೆಂಟ್ಸ್ ಬೇಕು. ಯಾಕಂದರೆ ಪೇರೆಂಟ್ಸ್ ಆ್ಯಕ್ಚುಲಿ ನಾವು ಪೇರೆಂಟ್ಸ್ ಬಂದುಬಿಟ್ಟು ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀವೋ ಆ ಸಪೋರ್ಟೇ ಮಕ್ಕಳಿಗೆ ಇನ್ನು ಮುಂದೆ ಒಂದು ಮುಂದಿನ ಭವಿಷ್ಯಕ್ಕೆ. ಏನು ಇವಾಗ ಏನು ಪಾಪ ನೀವು ಆಯುಷಾಗೆ ಏನು ಕ್ಯಾನ್ಸರ್ ಅಂತಾಗಿದೆ, ನೀವು ಏನು ಫೈಟಿಂಗ್ ಪವರ್ ಕೊಡ್ತಿರೋ ಮಗುಗೆ, ಆ ಮಗು ಅದನ್ನು ಫೈಟ್ ಮಾಡಿ ಆ ನಗು ನಿಮ್ಮ ನಗು ನೋಡಿ ಆ ಮಗುನು ನನ್ನ ಬಾಳಿಂಗ್ ಮಾಡ್ಕೋಬೇಕು ಅಂತ ಒಂದು ಭರವಸೆ ಹುಟ್ಟಿಸ್ತದೆ. ಸೊ ನೀವು ಸಪೋರ್ಟ್ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ನನಗೆ ಅದು ಶಕ್ತಿ ಇರಲಿಲ್ಲ ಸರ್, ಅದು ನಾವು ಟ್ರೀಟ್ಮೆಂಟ್ ಮಾಡಿಸೋ ಶಕ್ತಿ ಇರಲಿಲ್ಲ ಸರ್ ನಮ್ಮ ಹತ್ರ. ಇದ್ದಿದ್ದು ಆಯ್ತು ಸರ್, ನಮ್ಮ ಸ್ನೇಹಿತರು ನಮ್ಮ ರಿಲೇಷನ್ ಬಂಧುಗಳು ಎಲ್ಲರೂ ಸಹಾಯ ಮಾಡಿ ನನ್ನ ಮಗಳು ದೇವರ ಹತ್ರ ಎಲ್ಲ ಮಸೀದಿಯಲ್ಲೂ ಎಲ್ಲ ಮಂದಿರದಲ್ಲೂ ಎಲ್ಲ ಇದು ಜನ ಎಲ್ಲ ಕ್ಯಾಸ್ಟ್ನವರು ಸೇರಿ ನಿನ್ನ ಮಗಳಿಗೆ ಒಳ್ಳೇದಾಗುತ್ತೆ, ನಾವೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಅಂತಲೂ ಹೇಳಿದರು. ಮತ್ತು ಅದ್ರ ಜೊತೆ ಸಹಾಯನೂ ಮಾಡಿದರು. ಅವ್ರ ಪ್ರಾರ್ಥನೆ ನಿಜ ಆಗಿದೆ ಅನ್ನೋದಕ್ಕೆ ಇವತ್ತು ದೇವರು ನಮಗೆ ಈ ದಿನ ತೋರಿಸ. ಖಂಡಿತ ನಿಮ್ಮ ಮನ್ಸು ತುಂಬ ಚೆನ್ನಾಗಿದೆ, ಒಳ್ಳೆ ಮನಸ್ಸಿರೋರಿಗೆ ನೋಡಿ ಸ್ನೇಹಿತರು ಯಾರೂ ಕೈ ಬಿಟ್ಟಿಲ್ಲ ಕೈ, ಖಂಡಿತ ಕೈ ಬಿಡಲ್ಲ. ನಾವು ಇದ್ದೀವಿ, ಇಡೀ ಕರ್ನಾಟಕ ಜನತೆ ಆಶೀರ್ವಾದ, ಎಲ್ಲರ ಆಶೀರ್ವಾದ, ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ, ನಿಮ್ಮ ಮಗು ಮೇಲೆ ಖಂಡಿತ ಇದೆ. ಅವರ ಒಂದು ಶಕ್ತಿ, ಒಂದು ಮಾರಲ್ ಸಪೋರ್ಟ್ ಮಗುಗೆ ಇವತ್ತು ಮಗುನ ಎಷ್ಟು ಮಟ್ಟಿಗೆ ನಿಲ್ತಿದೆ ಅಂದರೆ ಇವರು ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಬಟ್ ಇನ್ನೊಂದೇನೋ ಕೇಳ್ಕೊಂಡಿರ್ತಾರೆ, ಮಗು ಚೆನ್ನಾಗಿ ಓದುತ್ತೆ, ಮುಂದಿನ ಭವಿಷ್ಯ ಕೂಡ ತುಂಬ ಇಂಪಾರ್ಟೆಂಟ್ ಸರ್ ಅಂತ. ಖಂಡಿತ, ಯಾಕಂದರೆ ನಾನು ಅವ್ರಿಗೆ ಅದೇ ಭರವಸೆ ಕೊಟ್ಟಿದ್ದೀನಿ. ಎಲ್ಲರೂ ಇವಾಗ ಆಯಿಷಾ ಬಗ್ಗೆ ಗೊತ್ತಿರೋ ಆ ಥರ ಸಾವಿರಾರು ಮಕ್ಕಳಿದ್ದಾರೆ. ಬಟ್ ಇವತ್ತು ನಾವು ಆಯಿಷಾ ನೋಡಿದ್ರಿಂದ ಆಕೆ ಒಂದು ಭವಿಷ್ಯನ ಎಷ್ಟು ಚೆನ್ನಾಗಿ ಓದ್ತಾಯಿದ್ರೆ ಹುಡುಗಿ ನೆಕ್ಸ್ಟ್ ಒಂದು ದೊಡ್ಡ ಡಾಕ್ಟ್ರೇ ಆಗ್ಬೋದು, ದೊಡ್ಡ ಇಂಜಿನಿಯರ್ ಆಗ್ಬೋದು. ಸೊ ಅವ್ರು ಸಪೋರ್ಟ್ ಮಾಡೋ ಜವಾಬ್ದಾರಿ ಅದು ನಮ್ಮದು. ಯಾಕೆ ನಾನು ಸಪೋರ್ಟ್ ಮಾಡ್ತೀನಿ, ನೀವೆಲ್ಲರೂ ಕೈ ಜೋಡಿಸ್ತೆ. ಖಂಡಿತ ಹೇಳಿದ್ದೀನಿ ಆಲ್ರೆಡಿ, ಕನ್ನಡದ ಎಲ್ಲ ಅಭಿಮಾನಿಗಳು ಒಂದು ಸಪೋರ್ಟು, ಒಂದು ಜನತೆ ಒಂದು ಮಾರಲ್ ಸಪೋರ್ಟ್ ಕೊಡ್ತೀರಂತ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಅದು ಇವತ್ತು ಗೊತ್ತಾಗಿದೆಯಲ್ಲ, ಖಂಡಿತ ಈ ಮಗು ಬಗ್ಗೆ ನೋಡಿ ಹೆಚ್ಚಿನ ಗಮನ ಕೊಡಿ. ಇನ್ನು ಹೆಚ್ಚಿಗೆ ತಡ ಮಾಡೋದು ಬೇಡ. ನಾನು ಮ್ಯಾಜಿಕ್ ಶೋ ಆಯಿಷಾ ಮ್ಯಾಜಿಕ್ ಶೋ ನೋಡಬೇಕಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ಶೋ. ತನ್ನ ಪುಟ್ಟ ಮನಸ್ಸಿನಲ್ಲಿ ಒಬ್ಬ ಮ್ಯಾಜಿಷಿಯನ್ ಆಗಿ ಅವ್ರ ಸ್ನೇಹಿತರಿಗೆ ಖುಷಿ ಪಡಿಸ್ಬೇಕು ಅಂತ ಆಸೆ ಪಟ್ಟಿದ್ಲು. ಅವಳ ಆಸೆಗೆ ನಾವು ಸ್ಪಂದಿಸಿ ಖ್ಯಾತ ಮ್ಯಾಜಿಷಿಯನ್ ಆದ ತೇಜು ಮತ್ತು ಅವ್ರ ತಂಡವನ್ನು ಆಯಿಷಾಗೆ ಟ್ರೈನಿಂಗ್ ಕೊಡೋಕ್ಕೆ ಕಿದ್ವಾಯ್ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಫಸ್ಟ್ ಕಿದ್ವಾ ಆಸ್ಪತ್ರೆಯಲ್ಲಿ ಆಯಿಷಾ ಹೇಳಿದ್ಲು ನನಗೆ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಮ್ಯಾಜಿಷಿಯನ್ ಆಗಬೇಕು ಅಂತ, ಅವಳು ನನಗೆ ಅಂತ ಮ್ಯಾಜಿಕ್ ಕಲಿಬೇಕು ಅಂತ ಹೇಳಿದ್ಲು. ಎಷ್ಟೋ ಜನ ಯಾವುದ್ಯಾವುದೋ ರೀಸನ್ಗೆ ಮ್ಯಾಜಿಷಿಯನ್ ಆಗಿರ್ತಾರೆ, ಆದರೆ ತನ್ನ ಫ್ರೆಂಡ್ಸ್ಗೆ ಮ್ಯಾಜಿಕ್ ತೋರಿಸ್ಬೇಕು ಅನ್ನುವಂಥ ಒಂದು ರೀಸನಲ್ಲಿ ಇಟ್ಕೊಂಡು ಅವಳು ಮ್ಯಾಜಿಷಿಯನ್ ಆಗ್ತಾ ಇದ್ದಾಳೆ ಅಂತ ಕೇಳಲಿಕ್ಕೆ ನಂಗೆ ತುಂಬ ಖುಷಿ ಆಯಿತು.
ಅಲ್ಲಿ ಅವಳಿಗೆ ಮ್ಯಾಜಿಕ್ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ನಂಗೆ ತುಂಬ ಶಾಕ್ ಆಯಿತು. ಅವಳು ಹೇಗೆ ಕಲಿತಾಳೆ, ಹೇಗೆ ಎಲ್ಲನೂ ಗ್ರಾಸ್ಪ್ ಮಾಡ್ಕೋತಾಳೆ ಅನ್ನೋದು ನಂಗೆ ತುಂಬ ಡೌಟ್ ಬಂದಿತ್ತು. ಬಟ್ ಅವಳು ಕಲಿತಾ ಹೋದ ಒಂದು ಅವಳನ್ನ ನೋಡ್ತಾ ಹೋದ್ರೆ ನಿಜವಾಗ್ಲೂ ಅವ್ಳಿಗೆ ಮ್ಯಾಜಿಕಲ್ಲಿ ತುಂಬ ಆಸಕ್ತಿ ಇದೆ ಅನ್ನೋಂಥ ಒಂದು ನಾವು ತಿಳ್ಕೊಬೋದು. ಮತ್ತು ಸೆಟ್ಟಲ್ಲೂ ಅಷ್ಟೇ, ಒಂಚೂರು ಅವಳು ಎಲ್ಲೂ ನಾ ತನಗೆ ಸುಸ್ತಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ. ಅವಳು ತುಂಬ ಚೆನ್ನಾಗಿ ಮ್ಯಾಜಿಕ್ನ ಮಾಡ್ತಾ ಹೋದ್ಲು. ಇದನ್ನು ನಿಜವಾಗ್ಲೂ ಅಲ್ಲಿ ನೆರೆದಿದ್ದಂಥ ಜನ ಎಲ್ರಿಗೂ ಶಾಕ್ ಆಯಿತು. ಅದನ್ನು ನಂಗೆ ಇನ್ನೂ ಶಾಕ್ ಆಯಿತು ಅಂತ ಹೇಳ್ಬೋದು. ನಿಜವಾಗ್ಲೂ ಇಷ್ಟು ಚಿಕ್ಕ ಟೈಮಲ್ಲಿ ಇಷ್ಟು ಚೆನ್ನಾಗಿ ಆ್ಯಸ್ ಅ ಮ್ಯಾಜಿಷಿಯನ್ ಥರನೇ ಅವಳು ಮ್ಯಾಜಿಕ್ ಶೋ ಕೊಡ್ತಾಳೆ ಅಂತ ಹೇಳಲಿಕ್ಕೆ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಚಿಕ್ಕ ವಯಸ್ಸಿಂದಾನೇ ಅವಳು ಮ್ಯಾಜಿಕ್ನ ಕಲ್ತ್ಕೊಂಡು ಬಂದಿದ್ದಾಳೇನೋ ಎನ್ನುವಂಥ ಒಂದು ಪರ್ಫಾರ್ಮೆನ್ಸ್ ಅವಳು ಕೊಟ್ಟಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿದ್ರಲ್ಲ ಇವಾಗ ಆಯಿಷಾ, ಇಲ್ಲಿ ಕರೆಯೋಣ. ಆಯಿಷಾ, ಮ್ಯಾಜಿಕ್ ಟ್ರೈನಿಂಗ್ ಅಲ್ಲ ಆಯ್ತಾ? ಮ್ಯಾಜಿಕ್ ಮಾಡ್ಬೇಕಂತ ಯಾಕೆ ಆಸೆ ಆಯ್ತು ನಿಮಗೆ? ನಾನು ಮ್ಯಾಜಿಕ್ ಮಾಡಿ ನನ್ನ ಫ್ರೆಂಡ್ಸಿಗೆ ತೋರ್ಸಕ್ಕೆ ತುಂಬ ಆಸೆ ಆಯ್ತು. ಅದಕ್ಕೆ ನೋಡಿದ್ರ ಇದೇ ಆಸೆ ಅನ್ನೋದು ಅವಳು ಸಂತೋಷ ಪಡೋಕ್ಕೋಸ್ಕರ ಅಲ್ಲ, ಇನ್ನೊಬ್ಬರನ್ನ ಸಂತೋಷ ಪಡಿಸೋಕ್ಕೆ. ಅದು ನನ್ನ ಹೃದಯನ ಮುಟ್ಟಿದೆ. ಅದು ಸರಿ ಆಯ್ಷಾ, ಇವಾಗ ಮ್ಯಾಜಿಕ್ ಮಾಡೋಕ್ಕೆ ರೆಡಿ ಆಗಿದ್ಯಾ? ಆದರೆ ನಿನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರ್ತೀನಿ ಅಂದರೆ ಯಾರು ಕಾಣ್ತಾನೆ ಅಲ್ವಾ? ಬನ್ನಿ. ಫ್ರೆಂಡ್ಸ್, ಈ ಎಲ್ಲ ಮಕ್ಕಳಿಗೂ ಕ್ಯಾನ್ಸರ್ ಇದೆ. ಅಫ್ಕೋರ್ಸ್ ಕ್ಯಾನ್ಸರ್ ಕ್ಯೂರಬಲ್, ಆದರೂ ದೊಡ್ಡವ್ರು ಬಂದ್ರೆ ತಾಳ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಮಕ್ಕಳಿಗೆ ಬಂದ್ರೆ ತಾಳ್ಕೊಳಕ್ಕಾಗತ್ತ? ವೆರಿ ಡಿಫಿಕಲ್ಟ್. ಓಕೆ ಮಕ್ಕಳ, ನೀವೆಲ್ಲರೂ ರೆಡಿ ಇದ್ರೆ ಮ್ಯಾಜಿಕ್ ಶೋ ನೋಡಕ್ಕೆ. ಆಯಿಷಾ, ಒಂದು ಪ್ರಿಪೇರ್. ಓಕೆ, ಕಮಾ ಕಮಾ. ಥ್ಯಾಂಕ್ ಯು.
ಫ್ಯಾಂಟಾಸ್ಟಿಕ್. ಇಷ್ಟನಾ ಇಲ್ಲ ಇನ್ನೂ ಏನಾದ್ರು ಇದೆಯಾ? ಇನ್ನೂ ಇದೆ. ಏನು ಇದರಲ್ಲಿ ಈ ಪೇಪರಲ್ಲಿ ಏನಾದರೂ ಇದೆ ನೋಡ್ರಿ. ಏನಿಲ್ವಲ್ಲ ಇದೆಯಾ? ಈಗ ಕೈ ಹಾಕಿ ನೋಡಿ. ಈಗ ತೆಗೆದು ನೋಡಿ. ಏನಿಲ್ವಲ್ಲ ಇಲ್ಲಿ ತೆಗೀರಿ. ತೆಗೆದೆ. ಅರೆ ನೋಡ್ರಿ ಇಲ್ಲಿ. ನೋಡಿದ್ರ ಆಯಿಷಾ ಮ್ಯಾಜಿಕ್ ಗರ್ಲ್ ಆಗ್ಬಿಟ್ಟು ಎಷ್ಟು ಬೇಗನ್ ಕಲಿತು ಎಷ್ಟು ಚೆನ್ನಾಗಿ ಮಾಡಿದಳೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ವಿಲ್ ಪವರ್ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋಕ್ಕೆ ಸಾಕ್ಷಿ ಆಯಿಷಾ. ಈ ಮ್ಯಾಜಿಕ್ನೆಲ್ಲ ಬೇಗ ಬೇಗನೆ ಕಳಿಸ್ಕೊಟ್ಟಿದ್ದು ಯಾರು ಗೊತ್ತಾ? ಒನ್ ಮೋ ಮ್ಯಾಜಿಷಿಯನ್ ಇಸ್ ದೇರ್, ತೇಜು. ಇಷ್ಟು ಬೇಗ ಹೆಂಗೆ ಕಳಿಸ್ಕೊಟ್ಟೆ ನೀವು ಇವಳಿಗೆ? ಇಟ್ಸ್ ಮ್ಯಾಜಿಕ್. ಯಾವಾಗ ಕಲ್ತಿದ್ದು ನೀನು? ಸರ್, ನಾನು ಒಂದು 3 ಇಯರ್ಸ್ ಬ್ಯಾಕ್ ಮೇನ್ಲಿ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಸರ್ ಸತೀಶ ಮಾಡಿ ಅಂತ, ಅವ್ರು ಕೂಡ ಮ್ಯಾಜಿಷಿಯನ್, ಅವರೆಲ್ಲರ ಸಪೋರ್ಟಿಂದ ನಾನು ಒಂದು ಮ್ಯಾಜಿಷಿಯನ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಸೊ ಬ್ಯೂಟಿಫುಲ್, ಬನ್ನಿ. ವೆರಿ ಗುಡ್, ವೆರಿ ಗುಡ್. ನೋಡಿ, ಎಲ್ಲ ಮಕ್ಕಳಿಗೂ ತಂದೆ ತಾಯಿಗಳ ಇನ್ಸ್ಪಿರೇಷನ್ ಅದಕ್ಕೆ ಇದು ಸಾಕ್ಷಿ. ಸೊ ಬ್ಯೂಟಿಫುಲ್. ಈ ಮಗುಗೂ ಇನ್ಸ್ಪಿರೇಷನ್ ಏನಂದರೆ ಅವ್ರ ತಂದೆ ತಾಯಿಗಳೇ ಅಷ್ಟು ಸಪೋರ್ಟ್ ಕೊಟ್ಟು ಇವತ್ತು ಆಯಿಷಾ ಒಂದು ವಂಡರ್ಫುಲ್ ಮ್ಯಾಜಿಕ್ ಶೋ ಮಾಡಿದೆ ಅಂದರೆ ಈಕೆಗೂ ಇನ್ಸ್ಪಿರೇಷನ್ ಅವ್ರ ತಂದೆ ತಾಯಿನೇ. ವೆರಿ ನೈಸ್. ಇವಾಗ ತೇಜು ಅವ್ರ ತಂದೆ ತಾಯಿ ನೋಡಿದು, ಈ ಪುಟಾಣಿ ಮರ ತಂದೆ ತಾಯಿ ನೋಡೋದು. ಸರ್ ಬನ್ನಿ. ಇವಾಗ ಆಯಿಷಾ ನಿನ್ನ ಆಸೆ ತೀರ್ತಾ? ನಿನ್ನ ಇನ್ಸ್ಪಿರೇಷನ್ ಎಲ್ರಿಗೂ ಆಗ್ಬೇಕು, ಎಲ್ಲ ಮಕ್ಕಳು ಆಯಿಷಾ ನೋಡ್ಬಿಟ್ಟು ಯು ಶುಡ್ ಬಿ ಬೋಲ್ಡ್. ಏನೇ ಇದ್ರು ಫೇಸ್ ಮಾಡ್ತೀನಿ, ಏನೇ ಬಂದ್ರು ಧೈರ್ಯವಾಗಿ ಮುನ್ನುಗ್ತೀನಿ ಅನ್ನೋಕ್ಕೆ ಆಯಿಷಾನ ಎಕ್ಸಾಂಪಲ್ಲು. ಆಮೇಲೆ ನಿಮ್ಗೆ ಒನ್ ಮೋ ಗುಡ್ ನ್ಯೂಸ್ ಸರ್. ಸರ್, ನಿಮ್ಮ 1 ಇಯರ್ ಮೆಡಿಸಿನ್ಸ್ನ ಇಲ್ಲೊಬ್ರು ಅರವಿಂದ್ ಅಂತ ಬಂದಿದ್ದಾರೆ, ಅವರು ಬಂದು ಸ್ಪಾನ್ಸರ್ ಮಾಡೋಕೆ ಕೇಳಿದ್ದಾರೆ. ಸರ್ ಬನ್ನಿ ಪ್ಲೀಸ್. ಕಾ ಸಪೋರ್ಟ್ ಯಾರಿಗಿದೆ ಅಂದ್ರೆ ನಮ್ಮ ಕನ್ನಡ ಜನತೆಗಿದೆ. ಯಾಕಂದ್ರೆ ಅವ್ರ ಹಾರ್ಟ್ ವೆರಿ ಬಿಗ್ ಹಾರ್ಟ್, ಓಪನ್ ಹಾರ್ಟ್. ವಾ, ಏನಪ್ಪ ದೇವ್ರೆ ನಿನ್ನ ಮೇಲೆ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಆಸೆ ಇಟ್ಟಿದ್ಯೋ, ಯಾವ್ಯಾವ ಕನಸುಗಳು ಇಟ್ಟಿದ್ಯೋ ನಿಮಗೆ ಗೊತ್ತು. ಹ್ಯಾಟ್ಸ್ ಆಫ್ ಟು ಯು. ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ನಾನು ಯಾಕೆ ದೇವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದೆ. ದೇವರು ಯಾವ್ಯಾವ ಅವತಾರದಲ್ಲಿ ಬಂದಿದೆ? ವಿಷ್ಣು ಅವತಾರ, ಕೃಷ್ಣ ಅವತಾರ, ರಾಮ ಅವತಾರ, ರಘುಕುಲ ಸೋಮನ ಅವತಾರ, ಆಮೇಲೆ ವಾಮನ ಅವತಾರದಲ್ಲೂ ಬಂದ್ಬಿಟ್ರು. ಎಸ್, ಇವತ್ತಿನ ಅತಿಥಿಗಳು 3 ವಾಮನ ಮೂರ್ತಿಗಳು. ನನ್ನ ಸ್ಕೂಲ್ ಹೆಸರು 13 ಇಯರ್ಸ್.
ಹೆಸರು ನಾಗರಾಜ್ ಫಸ್ಟ್ ಸ್ಟ್ಯಾಂಡರ್ಡ್ ಎಎಸ್ ಪಬ್ಲಿಕ್ ಸ್ಕೂಲ್. ನಮ್ಮ ಹೆಸರು ಗೋಪಾಲ್ ಅಂತ, ಗಾರೆ ಕೆಲಸ ಮಾಡ್ತೀರಿ. ನನ್ನ ಮಕ್ಕಳು 3 ಜನ, ಹರೀಶು ಶಂಕರ ನಾಗೇಶ್ ಅಂತ. ನಾನು ಗಾರೆ ಕೆಲಸ ಮಾಡಿದೆ ಅಷ್ಟು ಓದಿಸೋ ಎಷ್ಟು ಕೆಪಾಸಿಟಿ ನಮಗಿಲ್ಲ. ನಾನು ತುಂಬ ಬಡವ, ಅವರು ಓದಿಸ್ಬೇಕು ಅಂತ ಓದಿಸ್ತಾ ಇದ್ದೀನಿ. ಸಮುದ್ರ ಬಿಟ್ಟಿ ವರ್ಷ ಸೋಮನಾಥ ದೇವರಲ್ಲಿ ಅಂಗಳದ ನಿಂತು ಹಬ್ಬಕ್ಕರಲ್ಲಿ ನನ್ನ ಮಕ್ಕಳು ಅನಾದರು ಹಿಂಗಾಗೋದು. ನನ್ನ 3 ಇಂಥದ್ದೇ ಕೊಟ್ಬಿಟ್ರು ದೇವರು. ಮೂರು ವಾಮನ ಮೂರ್ತಿಗಳು ಅವ್ರ ಆಸನ ಓದ್ಕೊಂಡು ಬರ್ತಾ ಇದ್ದಾರೆ. ಅದು ಚಿನ್ನದ ಊರು ಕೋಲಾರಿಂದ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮ್ಮ ಹೆಸರು? ಹರೀಶ್ ಶಂಕರ ನಾಗರಾಜ್. ಏನೇನು ಓದ್ತಾ ಇದ್ದೀರಾ? 6th standard. 5th. 4th. 5th. 5th. 4th. 4th. 6, 5, 4. Age? 14. 14. 12. 12. 10. 10. 14, 12, 10. Very good. ನೀವೆಲ್ಲರೂ ಬ್ರದರ್ಸಾ? ಬ್ರದರ್ಸ್, ಓಕೆ. ಆಮೇಲೆ ಸ್ಕೂಲಲ್ಲಿ ಹೆಂಗಿರ್ತಾರೆ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಎಲ್ಲ? ಗಲಾಟೆ ಮಾಡ್ತಾರ, ಆಡಿಕೆ ಮಾಡ್ತಾರಾ? ಹಾಂ, ಆಡಿಕೆ ಮಾಡ್ತಾರಾ ಇಲ್ಲ ಫ್ರೆಂಡ್ಲಿ ಆಗಿರ್ತಾರ? ಫ್ರೆಂಡ್ಲಿ ಆಗಿರ್ತಾರ, ಏನು ತಮಾಷೆ ಏನು ಮಾಡಲ್ಲ. ಇವಾಗ ನಿಮ್ಮ ಆಸೆಗಳೇನು? ಇಸ್ಸಾಕ ಇನ್ನು ಊದ ಬೇಕಾ? ಅಂದ್ರೆ ನಾನು ಒಂಥರ ಕುಳ್ಳಂತರ ಆಯ್ತು. ಓಕೆ. ಹಾ, ಉದ್ದಕ್ಕಿರೋ ಜೊತೆ ಕುಂತ್ಕೊಂಡು ಊಟ ಮಾಡ್ಬೇಕು. ಅದೇನು ಆ ಥರ ಆಸೆ ಏನು? ಎಲ್ಲರೂ ತಮಾಷೆ ಮಾಡ್ತಾರ? ಯಾರು ಮತ್ತೆ ತಮಾಷೆ ಮಾಡಲ್ಲ ಅಂತ ಹೇಳಿದಲ್ಲ ಮತ್ತೆ? ಸ್ಕೂಲ್ ತಮಾಷೆ ಮಾಡ್ತಾರ? ಹಾ, ಸ್ಕೂಲಲ್ಲಲ್ವಾ? ಓ, ಸ್ಕೂಲಲ್ಲಲ್ವಾ ಅಂತೆ. ಹಾ, ಇನ್ನೆಲ್ಲಿ? ಓ, ಮನೆ ಹತ್ರ. ಸೊ ನೀವು ತೋರಿಸ್ಬೇಕು, ನಾ ಉದ್ದಕ್ಕಿರೋ ಜೊತೆಲಿ ಊಟ ಮಾಡಿದೆ. ಅದಕ್ಕೆ ಉದ್ದಕ್ಕಿದ್ರೆ ಏನು ದೊಡ್ಡ ಇದಲ್ಲ, ನಾ ಉದ್ದಕ್ಕಿರೋ ಜೊತೆ ಊಟನೂ ಮಾಡಿದೆ ಅಂತ ತೋರಿಸ್ಬೇಕು ಅವ್ರಿಗೆ. ಈ ಆಸೆನ ಅವ್ರಿಗೆಲ್ಲ ಹೇಳಿ ಆಡಿಕೆ ಮಾಡಬಾರ್ದು ಅಂತ ತೋರಿಸೋಕ್ಕೋಸ್ಕರ ಅಲ್ವಾ? ಬ್ಯೂಟಿಫುಲ್, ಬ್ಯೂಟಿಫುಲ್ ಆಸೆ ಇವರು. ಸೊ ಉದ್ದಕ್ಕಿರೋ ಜೊತೆ ನಾನು ಏನು ಮಾಡಲಪ್ಪ, ಎಲ್ಲೋಗಿ ಹುಡುಕ್ಲಿ? ಈ ಪ್ರೋಗ್ರಾಮಿಗೆ ಒಬ್ಬರೇ ಬಂದಿದ್ದೀರಾ, ನಿಮ್ಮ ತಂದೆ ತಾಯಿ ಜೊತೆಲಿ ಬಂದಿದ್ದೀರಾ? ಎಲ್ಲಿದ್ದಾರೆ? ಎಲ್ಲಿ ಕರೀರಿ. ಓ, ಅವರೇನಾ? ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ್ ಅಂತ. ಏನ್ ಮಾಡ್ತಿದ್ದೀರಾ? ಗಾರೆ ಕೆಲಸ ಮಾಡ್ತಿದ್ದೀರಾ? ಗಾರೆ ಕೆಲಸ ಕೋಲಾರದಲ್ಲೇನಾ? ಕೋಲಾರ ಹಳ್ಳಿ ನಗ ಅಲ್ಲಿ ಎಲ್ಲ ಮಾಡ್ತೀರ ಸರ್, ಎಲ್ಲಿ ಚಿಕ್ಕದ್ರೆ ಅಲ್ಲಿ. ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಮಕ್ಕಳ ಬಗ್ಗೆ ಜನಗಳು ಕೇವಲಗಾಗಿ ಜಾಸ್ತಿ ಇದರಿಂದ ಮಾತಾಡ್ತಾರೆ. ಏನೇನೋ ಅವ್ರ ಬಾಯ್ ಬಂದೆಲ್ಲ ಇವ್ರ ತಿನ್ ಹಿಂಗಾಗೋಯ್ತು ಹಂಗಾಗೋಯ್ತು. ಬಟ್ ನಿಮ್ಗೆ ನೋವಿಲ್ಲ ತಾನೆ ಮಕ್ಳು ಹಿಂಗ್? ನೋವಿಲ್ಲ ಸರ್, ನಮ್ಗೆ ನೋವಿಲ್ಲ. ಮಕ್ಳು ದೇವ್ರ ಸಮಾನ, ಹೆಂಗಿದ್ರೇನು ಮಕ್ಳು ಮಕ್ಕಳೇನೆ. ಹೌದು ಸರ್, ನಾವು ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ನೋಡ್ತಾ ಇದ್ರಿ ಸರ್, ಆ ಪ್ರೀತಿ ಕೊಡ್ತಾ ಇದ್ರೆ ಅದಕ್ಕೆ ಖುಷಿ ಆಗುತ್ತೆ. ಅದು ಅಲ್ಲದೆ ಇನ್ನು ಮನೇಲಿ ಹೆಂಗೆ ತುಂಬಾ ಚೇಷ್ಟೆ ಮಾಡ್ತಾರ? ಮಾಡ್ತಾರೆ ಸರ್, ತುಂಬಾ ಚೇಷ್ಟೆ. ತುಂಬಾ ಟಿವಿ ಗಿವಿ ನೋಡ್ತಾರೆ, ಎಲ್ಲ ಸಿನಿಮಾಗಿನ ಎಲ್ಲ ನೋಡ್ತಾರೆ, ಎಲ್ಲ ನೋಡ್ತಾರೆ. ನೀವೇನು ತೆಲುಗು ಮಾತಾಡೋದ ಕನ್ನಡ ಮಾತಾಡೋದ? ತೆಲುಗು. ತೆಲುಗು ತೆಲುಗು ತೆಲುಗುನಾ? ಕನ್ನಡ ಚೆನ್ನಾಗಿ ಮಾತಾಡ್ತಿರಲ್ಲ. ಇಲ್ಲ ಸರ್, ಹಿಂಗೆ ಕೆಲಸದ ಹತ್ರ ಹೋಗಿ ಅಷ್ಟು ಮಾತಾಡ್ತೀವಿ. ವೆರಿ ಗುಡ್, ವೆರಿ ಗುಡ್. ನೋಡಿದ್ರ ಎಲ್ಲೇ ಯಾವುದೇ ಊರಿಂದ ಬಂದ್ರು ಕನ್ನಡ ಮರೆಯಲ್ಲ, ಕನ್ನಡ ಮಾತಾಡ್ತೀವಿ ಅಂತ ಚೆಲ್ದಿನ ತೆಲುಗುನವ್ರು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರೆ. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ನೀವು ಹೇಳಿ ಮಾ, ಊಟ ಎಲ್ಲ ಹೆಂಗೆ ಮಾಡ್ತಾರೆ? ಊಟ ಮಾಡ್ತಾರೆ, ಅವರೇ ಹಾಕೊಟ್ರೆ ತಿನ್ಕೊಂಡಿರ್ತಾರೆ. ಹೌದಾ? ಯಾಕೆ ಹೇಳ್ತೀನಿ ಊಟದ ಬಗ್ಗೆ ಅಂದರೆ, ಇವರು ಮೂರು ಮೂರ್ತಿಗಳಿಗೆ ಒಂದು ತುಂಬ ಒಳ್ಳೆ ಆಸೆ ಇದೆ. ಅಂದರೆ
ತುಂಬಾ ಉದ್ದಕ್ಕಿರೋ ಮನುಷ್ಯನ ಜೊತೆಲ್ಲೇ ಊಟಕ್ಕೆ ಹೋಗ್ಬೇಕಂತ. ಅದಕ್ಕೆ ಏನೇನು ಊಟ ಮಾಡ್ತಂತ ಗೊತ್ತಾಗ್ಬಿಟ್ರೆ ನಾವು ಅದ್ರ ಪ್ರಕಾರ ಅರೇಂಜ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಊಟಕ್ಕೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇದ್ದೀನಿ, ಮಾಡ್ತಾರೆ ಎಲ್ಲ ಊಟನೂ? ಮಾಡ್ತಾರೆ ಎಲ್ಲ ಊಟನೂ. ಮರಿ, ಕುರಿ, ಕೋಳಿ ಎಲ್ಲ ತಿಂತಾರೆ? ಮೀನು, ಮೊಟ್ಟೆ ಎಲ್ಲ ತಿಂತಾರೆ? ಎಲ್ಲ ತಿಂತಾರೆ. ಹೌದಾ? ಓಕೆ. ಇವಾಗ ಯಾಕಂದ್ರೆ ಅವರು ಉದ್ದಕ್ಕಿರೋ ಮನುಷ್ಯನ ಜೊತೆ ಹೋಗ್ಬೇಕಂತೆ. ಎಲ್ಲರೂ ಅಡಿಕೆ ಮಾಡ್ತಾರಾ? ಕೇಳ್ತಾರೆ. ಎಲ್ಲಿ ಆಡ್ಕೆ ಮಾಡ್ತಾರೆ? ಮನೆ ಮನೆ ಹತ್ರನಾ ಇಲ್ಲ ಸ್ಕೂಲ್ಗಾ? ಮನೆಯಲ್ಲಿ ಆಡ್ತಾರೆ, ಇಲ್ಲ ಅಂದ್ರೆ ಸ್ಕೂಲಲ್ಲೇನು. ಸ್ಕೂಲಲ್ಲಿ ಯಾರು ಆಡ್ಕೆ ಮಾಡಲ್ಲ ಅಂತ ಹೇಳಿದ್ರಲ್ಲ ಮತ್ತೆ? ಅವರು ಫ್ರೆಂಡ್ಸ್ ಯಾರು ಮಾಡಲ್ಲ, ಹೋಗ್ತೀವಲ್ಲ ದಾರಿಯಲ್ಲ. ದಾರಿಲಿ ಅಂದ್ರೆ ಸ್ಕೂಲಲ್ಲ? ಯಾವ ಸ್ಕೂಲ್ ಮಕ್ಕಳು? AES ಪಬ್ಲಿಕ್. AES ಪಬ್ಲಿಕ್ ಸ್ಕೂಲ್. AES ಪಬ್ಲಿಕ್ ಸ್ಕೂಲ್ನವ್ರಿಗೆ ಒಂದು ಬಿಗ್ ಹ್ಯಾಂಡ್ಸ್. ಎಲ್ರು ಎನ್ಕರೇಜ್ ಮಾಡ್ತಾ ಇದ್ರ ಇದೇ ರೀತಿ ಈ ಮಕ್ಕಳು ಗಲಾಟೆ ಮಾಡ್ದೇನೆ ನಿಮ್ಮ ಸ್ನೇಹಿತರ ಥರ ನೋಡ್ತಾ ಇದ್ದಿಲ್ಲ, ಅದಕ್ಕೊಂದು ಬಿಗ್ ಥ್ಯಾಂಕ್ಸ್. ನಿಮ್ಮ ಮಕ್ಕಳ ಆಸೆ ನಡೆಸೋದು ನಮ್ಮ ಜವಾಬ್ದಾರಿ, ಖಂಡಿತ ನಡೆಸ್ತೀವಿ. ಒಂದು ಸರ್ಪ್ರೈಸ್ ಕಾದಿದೆ.